नमस्कार स्नेहितरे, बन्नी इवत्तु नावु तुंबा ईजी आगी चुडीदार टॉप ना याव रीति अळते तगोळोदु हागे कट माडोदु नंतर स्टिच माडोदु अन्नोदन्न तोरिस्ता इद्दीनि। तुंबा ईजी आगिदे, नीवु कूड ट्रई माडबहुदु। नोडि, रेडी इरुवंतह चुडीदार टॉप ना तेगेदुकोंडु भुजद जॉइंट इंद टेप अन्नु नेरवागि हिडिदुकोंडु ई रीति पूर्ण उद्दवन्न तेगेदुकोळ्ळबेकु। टेप अन्नु लूज बिडबेडि। नोडि, 37 इंचस् इदे। हागे भुजद जॉइंट इंद ನಡದ ಶೇಪ್ ಹೋಗಿರುತ್ತೆ. ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು, ಅಬ್ಸರ್ವ್ ಮಾಡಿ. ಇಲ್ಲಿ ಸ್ವಲ್ಪ ಶೇಪ್ ಹೋಗಿದೆ, ನಡದ ಶೇಪು. ಇಲ್ಲಿಗೆ ನಾವು ಎಷ್ಟು ಇಂಚಸ್ ಇದೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ನೋಡಿ, 13.5 ಇಂಚಸ್ ಇದೆ. ಹಾಗೆ ಭುಜದ ಜಾಯಿಂಟಿಂದ ಹಿಪ್ ಅಂತ ಏನು ಹೇಳ್ತೀವಿ, ಆಸನದ ಉದ್ದ, ಈ ಸೈಡ್ ಓಪನ್ ಆಗಿರುತ್ತಲ್ಲ ಸ್ನೇಹಿತರೆ, ಅಲ್ಲಿ ನೋಡ್ಕೊಳ್ಳಿ. ಈ ರೀತಿ ನೇರವಾಗಿ ನೋಡ್ಕೊಳ್ಳಿ. ನೋಡಿ, 19.5 ಇಂಚಸ್ ಇದೆ. ನಂತರ ಕಂಕುಳದ ಅಳತೆ, ಇಲ್ಲಿ ನೋಡಿ, ಕಂಕುಳದ ಅಳತೆಯನ್ನು ಯಾವ ರೀತಿ ನೋಡೋದು ಅನ್ನೋದನ್ನು, ಟೇಪನ್ನು ಲೂಸ್ ಬಿಡದೆ ಹೀಗೆ ನೇರವಾಗಿ ಹಿಡಿದು ಟೇಪನ್ನು ಹೀಗೆ ಕ್ರಾಸ್ ಮಾಡ್ಕೊಳ್ಳಿ. ನೋಡಿ, ಲಂಬಕೋನದಲ್ಲಿ ನಾವು ಟೇಪನ್ನು ಈ ರೀತಿ ಹಿಡ್ಕೊಂಡ್ಬಿಟ್ಟು ಕಂಕುಳದ ಅಳತೆಯನ್ನು ತೆಗೆದುಕೊಳ್ಬಹುದು. ನೋಡಿ, 6.5 ಇಂಚಸ್ ಇದೆ. ಸಾಮಾನ್ಯವಾಗಿ ತೆಳ್ಳಗಿರುವಂಥವರಿಗೆ ಭುಜದ ಅಳತೆ ಎಷ್ಟಿರುತ್ತೋ ಕಂಕುಳು ಕೂಡ ಅಷ್ಟೇ ಬಂದಿರುತ್ತೆ. ಆದರೆ ಸ್ವಲ್ಪ ದಪ್ಪ ಇರುವವರಿಗೆ ನಾವು 1/2 ಇಂಚಿಂದ 1/2 ಇಂಚ್ ಅಥವಾ 3/4 ಇಂಚ್ವರೆಗೂ ಕೂಡ ಕಂಕುಳನ್ನು ಇಳಿಸ್ಕೋಬಹುದು. ಹಾಗೆ ನೋಡಿ, ಹಿಂಭಾಗದ ಕುತ್ತಿಗೆಯ ಆಳವನ್ನು ನಾನು ಕ್ರಾಸ್ ಆಗಿ ಹಿಡಿದ್ಬಿಟ್ಟು ನೋಡ್ತಾ ಇದ್ದೇನೆ. 7 ಇಂಚಸ್ ಇದೆ. ಹಾಗೆ ಭುಜದ ಅಳತೆಯನ್ನು ನೋಡೋಣ. ಇಲ್ಲಿ ನೋಡಿ, ಜಾಯಿಂಟ್ ಬರುತ್ತಲ್ಲ ಸ್ನೇಹಿತರೆ, ಇಲ್ಲಿ ತೋಳು ಮತ್ತು ಭುಜದ ಜಾಯಿಂಟ್ ಮಾಡಿರ್ತೀವಲ್ವ, ಈ ಜಾಗದಿಂದ ಇನ್ನೊಂದು ಬದಿಯ ತೋಳಿನ ಜಾಯಿಂಟ್ವರೆಗೂ ನಾವು ಬಟ್ಟೆನ ನೇರವಾಗಿ ಈ ರೀತಿ ಸುಕ್ಕಿಲ್ಲದಂತೆ ಹಿಡ್ಕೊಂಡ್ಬಿಟ್ಟು ಅಳತೆನ ನೋಡ್ಕೋಬೇಕು. ಇಲ್ಲಿ ನೋಡಿ, ಯಾವ ರೀತಿ ಹಿಡಿತಾ ಇದ್ದೀನಿ ಅನ್ನೋದನ್ನು ನೋಡಿ. ಭುಜದ ಅಳತೆ ಬಂದು 11.5 ಇಂಚಸ್ ಇದೆ. ಹಾಗೆ ಕಾಲು ಭುಜ ಅಂತ ಏನು ಹೇಳ್ತೀವಿ, ಇಲ್ಲಿ ನೋಡಿ, ಈ ಅಗಲವು ಬಂದು 2.75 ಇಂಚಸ್ ಇದೆ. ಹಾಗೆ ಮುಂಭಾಗದ ಕುತ್ತಿಗೆಯ ಆಳವನ್ನು ನೋಡ್ತಾ ಇರ್ಬೋದು, ಇದು ಕೂಡ ನಾನು ಕ್ರಾಸ್ ಆಗಿ ತೆಗೆದುಕೊಳ್ತಾ ಇದ್ದೇನೆ. 6.5 ಇಂಚಸ್ ಇದೆ. ಹಾಗೆಯೇ ಇಲ್ಲಿ ನೋಡಿ, ಕಂಕುಳದ ಜಾಯಿಂಟ್ ಇರುತ್ತಲ್ವ, ಈ ಜಾಯಿಂಟಿಂದ ಇನ್ನೊಂದು ಬದಿಯ ಜಾಯಿಂಟ್ಗೆ ನಾವು ಬಟ್ಟೆಯನ್ನು ಸ್ವಲ್ಪ ಎಳ್ಕೊಂಡ್ಬಿಟ್ಟು ನಾವು ಬಾಡಿಯ ಅಗಲವನ್ನು ನೋಡ್ಕೋಬೇಕು. ನೋಡಿ, 19.5 ಇಂಚಸ್ ಇದೆ. ಹಾಗೆ ನಡದ ಅಳತೆ, ಸೊಂಟದ ಅಗಲ ಅಂತ ಏನು ಹೇಳ್ತೀವಿ, ಇದನ್ನು ಕೂಡ ಈ ನೇರವಾಗಿ ನಾವು ಅಳತೆನ ಎಲ್ಲಿ ನೋಡಿರ್ತೀವಿ ನೋಡಿ, 13.5 ಇಂಚಸ್ ಇದೆ ಅಲ್ಲ, ಈ ಜಾಗದಿಂದ ಇನ್ನೊಂದು ಬದಿಯ ಜಾಗಕ್ಕೆ ನೋಡ್ಕೊಳ್ಳಿ. ಇಲ್ಲಿ ನೋಡಿ, 19 ಇಂಚಸ್ ಇದೆ ಸೊಂಟದ ಅಗಲ. ಹಾಗೆ ಹಿಪ್ಪಿನ ಅಗಲ ಅಂತ ಏನು ಹೇಳ್ತೀವಿ, ಇದು ಸಾಮಾನ್ಯವಾಗಿ ತೆಳ್ಳಗಿರುವಂಥವರಿಗೆ ಬಾಡಿಯ ಅಗಲ ಎಷ್ಟಿರುತ್ತೋ ಇಲ್ಲೂ ಕೂಡ ಅಷ್ಟೇ ಬಂದಿರುತ್ತೆ. ಆದರೆ ಸ್ವಲ್ಪ ದಪ್ಪ ಇರುವಂಥವರಿಗೆ ಹಿಪ್ಪನ್ನು ನಾವು ನೋಡಿ ಅಬ್ಸರ್ವ್ ಮಾಡ್ಕೋಬೇಕು. ನೋಡಿ, 20.5 ಇಂಚಸ್ ಇದೆ. ಹಾಗೆ ಕೆಳಭಾಗದ ಅಗಲ, ಇಲ್ಲಿ ನೋಡಿ, ಕೆಳಭಾಗದಲ್ಲಿ ನಾವು ಅಗಲವು ಕೂಡ ಕಸ್ಟಮರ್ಗೆ ಯಾವ ರೀತಿ ಅಗಲ ಬೇಕು ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ಇಡಬೇಕಾಗತ್ತೆ. ಇಲ್ಲಿ ನೋಡಿ, ಟಾಪ್ ಅಳತೆ ಕೊಟ್ಟಿರೋದ್ರಿಂದ ಇದು 21 ಇಂಚಸ್ ಇದೆ. ಹಾಗೆ ತೋಳಿನ ಉದ್ದವನ್ನು ನೋಡ್ಕೊಂಡು ಬರೋಣ. ತೋಳನ್ನು ನಾವು ಈ ರೀತಿಯಾಗಿ ಹಿಡಿದುಕೊಂಡು ಟೇಪನ್ನು, ಭುಜದ ಜಾಯಿಂಟ್ ಇರುತ್ತಲ್ವ, ತೋಳು ಮತ್ತು ಭುಜದ ಜಾಯಿಂಟಿಂದ ತೋಳಿನ ತಳದವರೆಗೂ ಕೂಡ ನಾವು ಅಳತೆಯನ್ನು ನೋಡಬೇಕು. ನೋಡಿ, 16 ಇಂಚಸ್ ಇದೆ. ಹಾಗೆ ತೋಳಿನ ಕೆಳಭಾಗದ ಸುತ್ತಳತೆಯು ಬಂದು 5.5 ಇಂಚಸ್ ಇದೆ. ಹಾಗೆ ಇದು ನೋಡಿ, ಮುಖ್ಯವಾಗಿ ನಮಗೆ ತೋಳು ಕಟ್ ಮಾಡುವಾಗ ಬೇಕಾಗುತ್ತೆ ಈ ಅಳತೆ. ನೋಡಿ, ಬಟ್ಟೆಯನ್ನು ಈ ರೀತಿ ಇಟ್ಕೊಂಡ್ಬಿಟ್ಟು ಅರ್ಧ ತೋಳು ಅಂತ ಕರಿತೀವಿ. ಈ ಅರ್ಧ ತೋಳನ್ನು ಕಂಕುಳಿನ ಜಾಯಿಂಟ್ಗೆ ನಾವು ನೋಡ್ಕೋಬೇಕು. ಇಲ್ಲಿ ನೋಡಿ, 7 ಇಂಚಸ್. ಮುಂದಿನ ವಿಡಿಯೋನಲ್ಲಿ ತುಂಬ ಈಸಿಯಾಗಿ ಸಿಂಪಲಾಗಿ ಚುಡಿದಾರ್ ಟಾಪ್ನ ಕಟ್ ಮಾಡೋದನ್ನು ಹೇಳ್ತಾ ಇದ್ದೀನಿ. ಪ್ಲೀಸ್ ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.